प्राध्यापक के एस लक्ष्मीनारायण केसल हिंदे जनजनितर नलंदा पदवी पूर्व कॉलेज प्राध्यापक श्री केसल दिन मध्यान 12:30 नमन्नु अगलिद्दु अपार विद्यार्थी संकुल कळेदुकोंडिदे अल्लदे केसल मार्शु ಕಿವಿಯ ಅಂಚಿನಲ್ಲಿರುವಂತಹ ಮನೆಯಲ್ಲಿ ಹೆಚ್ಚು ಕಡಿಮೆ 30 ವರ್ಷಕ್ಕಿಂತಲೂ ಹೆಚ್ಚು ವರ್ಷ ಇಲ್ಲಿ ಬದುಕಿ ಬಾಳಿದರು. ಅವರ ಉಸಿರು ಈ ಕದಮೇಶ್ವರ ದೇವಸ್ಥಾನ ಮತ್ತು ಈ ಮನೆಯಲ್ಲೇ ಇತ್ತು. ಅವರ ಸಾವಿನ ಶ್ರದ್ಧಾಂಜಲಿ ಸಭೆಯನ್ನು ಸಹ ಈ ಸ್ಥಳದಲ್ಲೇ ಮಾಡ್ತಾ ಇದೀವಿ ಅಂದ್ರೆ ಅವರ ಋಣ ಇನ್ನೂ ಈ ತಾಲೂಕು ಬಿಟ್ಟಿಲ್ಲ. ತಾಲೂಕಿನಲ್ಲಿ ಅವರ ಉಸಿರು ಇದೆ, ಉಸಿರು ನಿಂತಿರಬಹುದು ಬಿಟ್ರೆ ಹೆಸರು ಚಿರಶಾಂತಿಯಾಗಿ ಚಿರವಾಗಿ ತಾಲೂಕಿನಲ್ಲಿ ಹರಿದಾಡ್ತಿದೆ. ನಲಂದ ಒಂದು ಎಂಬ ಒಂದು ವಿದ್ಯಾಸಂಸ್ಥೆ ಏನು ಪ್ರಾಚೀನ ಕಾಲದಂತ ಅತ್ಯಂತ ಮಹತ್ವವಾದಂತ ವಿದ್ಯಾಲಯದ ಹೆಸರನ್ನ ಈ ನಲಂದ ಹೈಸ್ಕೂಲ್ ಅಂತ ಇಟ್ಟಿದ್ದು ಪುರಾತನ ಮೊದಲಿನ ಹಿರಿಯರು. ಈಗ ಆ ಶಾಲೆ ನೋಡಿದ್ರೆ ಭಾರಿ ಬೇಸರ ಆಗುತ್ತದೆ. ಕಳೆ ಗುಂಡಿದಂತ ಈ ನಲಂದ ಹೈಸ್ಕೂಲ್ ಅನ್ನ ನಾವು ಮತ್ತೆ ಕೇಸಲ್ ಮತ್ತೆ ಏನು ಮತ್ತೆ ಎನ್ ಆರ್ ಮಾಸ್ಟರ್ ಎಎನ್ ಜಿ ಇಂತ ಅಪಾರವಾದ ಬೆಲೆ ಬಾಳುವಂತ ಮುತ್ತು ರತ್ನಗಳ ಹೊಂದಿದಂತ ಶಿಕ್ಷಕರನ್ನ ಏನು ಹೊಂದಿತ್ತು ಅದು ಕಳಕೊಂಡಿದೆ. ಅದೇ ರೀತಿ ನಲಂದ ಹೈಸ್ಕೂಲ್ ಸಹ ಅವಸಾನದ ಅಂಚಿನಲ್ಲಿ ಹೋಗ್ತಾ ಇದೆ. ದಯಮಾಡಿ ಎಲ್ಲ ಹಿರಿಯರು ಇಲ್ಲಿ ಇದ್ದೀರಿ, ಅಪಾರವಾದಂತ ಹಣ ಇರೋರು ಮತ್ತೆ ತಮ್ಮದೇ ಆದಂತ ಸೇವೆ ಸಲ್ಲಿಸಿರುವಂತ ಇದ್ದೀರಿ. ನಲಂದ ಹೈಸ್ಕೂಲ್ ಓದಂತ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲದೆ ವಿದೇಶದಲ್ಲೂ ಹೆಸರು ಪಡೆದಿದೆ. ಎ ಬಿ ಸಿ ಸೆಕ್ಷನ್ ಇತ್ತು ನಲಂದ ಹೈಸ್ಕೂಲಲ್ಲಿ, ಆದರೆ ಈಗ ಒಂದು ಸೆಕ್ಷನ್ಗೂ ಸಹ ವಿದ್ಯಾರ್ಥಿಗಳು ಇಲ್ಲದೆ ಪರದಾಡುವಂಥ ಸ್ಥಿತಿ ಅಧ್ಯಾಪಕರದ್ದು ಇದೆ. ಇದ್ರ ಬಗ್ಗೆ ಎಂ ಡಿ ಎಫ್ ಸಹ ಸ್ವಲ್ಪ ಈ ವಾಣಿಜ್ಯ ಇದಕ್ಕಾಗಿ ವ್ಯಾಪಾರೀಕರಣಕ್ಕೆ ಆಗ್ಬಿಟ್ಟಿದೆ ಎಂ ಡಿ ಎಫ್ ಅನ್ನೋದು. ಏನು ಈ ನಲಂದ ಹೈಸ್ಕೂಲನ್ನ ಬಗ್ಗೆ ಒಂದು ಚೂರು ಸಹ ಆಸಕ್ತಿ ತೋರಿಸಿ ನೆಲೆಗುದ್ದಿ ಬಿದ್ದಿದೆ. ದಯಮಾಡಿ ಏನು ಹಿರಿಯರಿದ್ದೀರಿ ಆದಷ್ಟು ಜಲ್ದಿ ಒಂದು ಮೀಟಿಂಗ್ ಅನ್ನು ಕರೆದು ಎಂ ಡಿ ಎಫ್ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಈ ಏನು ಹಿರಿಯರಾದಂಥ ಕೇಸಲ್ ಅವರ ಆತ್ಮ ಚಿರಶಾಂತಿ ಶ್ರದ್ಧಾಂಜಲಿ ಸಭೆ ಮಾಡಿದ್ದೀನಿ. ಆಗಮಿಸಿದ ತಮ್ಮೆಲ್ಲರಿಗೂ ಉತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಓಂ ಶಾಂತಿ.